ಸಿಗರೇಟ್ ಸೇದ್ ಬೇಡ, ಡ್ರಿಂಕ್ಸ್ ಮಾಡಬೇಡ ಅಂದರೆ ಡ್ರಿಂಕ್ಸ್ ಕುಡ್ಕೊಂಡೆ ದಮ್ ಹೊಡ್ಕೊಂಡೆ ನೋಡೋಣ ಬಿಡ್ತೀನಿ ಅಂತಾರೆ. ನಾನು ಹೇಳಿದ್ರು ಕೇಳಲ್ಲ ಅಂತ ಗೊತ್ತು, ಆದರೂ ಹೇಳ್ತೀನಿ ಕೇಳಿ. ಧೂಮ್ರಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಇದರಿಂದ ಸಾವು ಸಂಭವಿಸಬಹುದು. ಬ್ರೋ, ಬ್ಯಾಂಕಾಕ್ ಹೋಗೋಕ್ಕೆಲ್ಲ ರೆಡಿನಾ? ನಾನು ಆಲ್ರೆಡಿ ಪಟಾಯಲ್ ಮಸಾಜ್ ಮಾಡಿಸ್ಕೊತೀನಿ ಬ್ರೋ. ಲೋ ಜೋಸಫ್, ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆಯೋ? ಹೌದಪ್ಪ, ಅಲ್ಲೋಗಿ ಆಮೇಲೆ ಅಳಿಯೋಕ್ಕಾಗಲ್ಲ ಬ್ರೋ. ನನ್ನ ಕಸಿನ್ ಹತ್ರ ಎಲ್ಲ ಮಾತಾಡಿದ್ದೀನಿ, ನಾವು ಜಸ್ಟ್ ಅಲ್ಲಿ ಹೋಗೋದು ಮಜಾ ಮಾಡ್ಕೊಂಡು ಬರೋದಷ್ಟೇ. ನೀವು ಪಾಸ್ಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ ಡನ್. ಓಕೆ ಗೈಸ್, ನಾಳೆ ಸಿಗೋಣ. ಸರಿ ಮಚ್ಚ, ಬಾಯ್, ಟೇಕ್ ಕೇರ್. ಎಲ್ಲ ಮಚ್ಚ, ಸಿ ಯು. ಬಾಯ್ ಬ್ರೋ. ಬಾಯ್. ಲೋ ಮಗ, ಎಷ್ಟು ಹೇಳಿಕೆ ಕೊಡು, ಬಿಟ್ರೆ ಇರ್ತಾನೆ ಇರ್ತೀಯ. ಲೋ ಮಗ, ತಗೊಂಡ್ ಬರ್ತಾನೀಗ, ನೀನೇ ಹ್ಯಾಂಡಲ್ ಮಾಡ್ಬೇಕಪ್ಪ, ನನ್ ಕೈಲಂತೂ ಆಗಲ್ಲ. 15 ವರ್ಷದ ಫ್ರೆಂಡ್ಶಿಪ್ ನಮ್ದು, ನಾನ್ ಹೇಳಿದ್ರೆ ಪಕ್ಕ ಬಂದೇ ಬರ್ತಾನೆ. ನೀನ್ ತಲೆ ಕೆಡ್ಸ್ಕೊಂಬೇಡ ಮಗ. ಏನೋ ಮಾಡಪ್ಪ, ಒಟ್ನಲ್ಲಿ ಒಪ್ಸು ಅಷ್ಟೇ. ಫ್ರೆಂಚ್ ಫ್ರೈಸ್ ಬಂದ್ಬಿಡ್ತು, ಇವನೇ ಬರ್ಲಿಲ್ವಲ್ಲ ಬ್ರೋ. ಫೈನಲಿ ಬಂದ ನೋಡು. ಹಾಯ್ ಗೈಸ್, ಏನ್ರು ಇಷ್ಟ ಬೇಗ ಬರಕ್ ಹೇಳಿದ್ರಲ್ಲ. ಹೋ ರೋಹನ್, ವೆಲ್ಕಮ್. ಏನು ಪ್ಲೇಟ್ ಎಲ್ಲ ಖಾಲಿ ಇದೆಯಲ್ಲೋ? ನಿನಗೆ ಅಂತಾನೆ ಆರ್ಡರ್ ಮಾಡಿದೀನಿ ರೋ, ಬರುತ್ತೆ. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೋತಿಯಲ್ಲೋ. ಮತ್ತೆ ಏನ್ ಸಮಾಚಾರ, ಸರಿ ಕೊಡು. ಕೆಮ್ತಾದ್ರೂ ಹೋಗಿ ಬಿಡ್ತೀಯಲ್ಲೋ. ಅಚ್ಚಾ, ಪ್ಲಾನ್ ಅಲ್ಲಿ ಚಿಕ್ಕ ಚೇಂಜ್. ಏನು? ಆಗಸ್ಟ್ 1 ಬದಲಿಗೆ ಆಗಸ್ಟ್ 15 ಹೋಗ್ತಾ ಇದೀವಿ. ಟಿಕೆಟ್ಸ್ ಎಲ್ಲ ಬುಕ್ ಆಗಿದ್ಯೋ? ಯಾವತ್ತು? ಆಗಸ್ಟ್ 15. ಹಾ ಸರಿ, ನೀವೇ ಹೋಗಿ ಬನ್ರಪ್ಪ. ಯಾಕೋ? ನಿನಗೆ ಗೊತ್ತಿಲ್ವಾ ಅದೆಷ್ಟು ಇಂಪಾರ್ಟೆಂಟ್ ಡೇಟ್ ನಂಗೆ ಅಂತ? ಗೊತ್ತಿದ್ದು ಈ ತರ ಮಾಡ್ದ ನೀನು? ಏಯ್, ಅವತ್ತು ಇಡೀ ದೇಶದವ್ರಿಗೆ ಇಂಪಾರ್ಟೆಂಟು, ನಿನ್ನೊಬ್ಬನಿಗೆ ಅಲ್ಲ. ಬಾರಲ್ಲೋ ಸುಮ್ಮನೆ. ನೀನ್ ಸುಮ್ಮನೆ ಇರಪ್ಪ, ನಿನಗೆ ಗೊತ್ತಿಲ್ಲ. ಆಯ್ತು ಸರಿ ಬಿಡಪ್ಪ. ಯಾಕೋ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಮ್ಮನ್ನ ದೂರ ಮಾಡ್ಕೋತ್ಯಾ? ನೋಡು, ನನಗೆ ಅದೇ ನನ್ನ ಲೈಫು, ನನ್ನ ಕರಿಯರ್ ಆಗಿದೆ ಕಣೋ. ಲೋ, ಸಿನಿಮಾ ಅಂತ ಹೋದ್ರೆ ಪಾಪರ್ ಆಗ್ಬಿಡ್ತೀಯ ಕಣೋ. ಏಯ್, ನನ್ನ ಕೆರಿಯರ್ ವಿಷಯಕ್ಕೆ ಬಂದ್ರೆ ನನ್ನ ಫ್ರೆಂಡ್ಸ್ನು ನೋಡಲ್ಲ. ಎತ್ತಲೋ, ನಿನಗೆ ಸಿನಿಮಾ ಮುಖ್ಯ ಆಗಿರ್ಬೋದು, ನನಗೆ ನನ್ನ ಫ್ರೆಂಡ್ಸೇ ಮುಖ್ಯ. ಬರೋದಾದ್ರೆ ಬಾ, ಇಲ್ಲ ಎದ್ದೋಗ್ತಾ ಇರೋ. ಹೋಗ್ರಲೋ, ನಿಮ್ ಸವಾಸನೆ ಬೇಡ. ಏನಪ್ಪ 15 ವರ್ಷದ ಫ್ರೆಂಡ್ಶಿಪ್ ಅಂತಿದ್ದೆ, ಇಷ್ಟಕ್ಕೆ ಎದ್ದೋಟದ? ಬಿಡೋ, ಬೇಕಾದ್ರೆ ಅವನೇ ನಮ್ಮ ಹತ್ರ ಬರ್ತಾನೆ, ನಡಿ ನಾವು ಹೊರಡೋಣ. ಸರಿ ಬಾ. ಎಷ್ಟು ಬೇಜಾರು ಮಾಡ್ಕೊಂಡು ನಾನು. ನಾನು ಅಷ್ಟೊಂದು ರೈಸ್ ಆಗಬಾರ್ದಾಗಿತ್ತು. ಫಸ್ಟ್ ಹೋಗಿ ಅವನಿಗೆ ಸಾರಿ ಆದರೂ ಕೇಳ್ಬಿಡೋಣ. ಮನೆಗೆ ಹೋಗ್ಲ ಬೇಡ, ರೋಹನ್ ಆದರೂ ಮೀಟ್ ಮಾಡೋಣ, ಅವನಿಗೆ ಫಸ್ಟ್ ಸಾರಿ ಕೇಳೋಣ. ಏನು ಫ್ರೆಂಡ್ಶಿಪ್ಪು, ಏನು ಕಿತ್ತಾಡ್ತಾರೋ ಒಂದಾಗ್ತಾರೆ. ಛ, ಇಷ್ಟೇ ಆಗೋಯ್ತು ಯಾವಾಗಲೂ, ಹೆಂಗ ಕಾಂಪ್ರ ಆಗಿರುತ್ತೆ. ಹೋಗಿ ಪಾರ್ಟಿಯಾನ ಮಾಡೋಣ. ಶಾಪ, ಏನು ಟ್ರಾಫಿಕ್ಕು. ನಾಳೆ ಬೇರೆ ಡೈರೆಕ್ಟ್ರನ್ನ ಮೀಟ್ ಮಾಡಬೇಕು, ಶೇವಿಂಗ್ ಬೇರೆ ಮಾಡಬೇಕಲ್ಲಪ್ಪ. ಡೈರೆಕ್ಟ್ರ್ ಬೇರೆ ತುಂಬ ಸ್ಟ್ರಿಕ್ಟು. ನೋಡೋಣ ಏನಾಗುತ್ತೆ, ಫಸ್ಟು ಶೇವ್ ಮಾಡೋಣ. ನಾನು BCOM ತೊಗೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ. ನೀನು? ನಿನಗೆ ಗೊತ್ತಲ್ಲ ನನ್ನ ಪ್ಯಾಷನ್ ಇಂಜಿನಿಯರಿಂಗ್ ಅಂತ, ನಾನು ಇಂಜಿನಿಯರಿಂಗೇ ತೊಗೊಳ್ಳೋಣ ಅಂದ್ಕೊಂಡೆ. ಸರಿನಪ್ಪ, ನಿನ್ನ ಇಷ್ಟ. ಯಾಕೋ? ಅಲ್ಲ, ಇಷ್ಟು ವರ್ಷ ಜೊತೆಲಿದ್ವಿ, BCOM ತೊಗೊಂತೀಯ, ಡಿಗ್ರಿನೂ ನಾನು ನೀನು ಒಟ್ಟಿಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡ್ವಿ. ಅದು ನನ್ನ ಕೆರಿಯರ್ ಮಚ್ಚ. ಸರಿ, ಯೋಚನೆ ಮಾಡು. ಹಾಯ್ ಜೋಸಫ್.
ಹಾಯ್ ಬ್ರೋ. ಏನು ಸಿವಿಲ್ ಇಂಜಿನಿಯರಿಂಗ್ ತಗೊಂತೀನಿ ಅಂದೆ, ನೋಡಿದ್ರೆ ಬಿ ಕಾಮ್ ಅದು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗ್ಬಿಟ್ಟಿದ್ಯಾ? ಯಾಕೋ ನಿನ್ನ ಬಿಟ್ಟು ಇಂಜಿನಿಯರಿಂಗ್ ಮಾಡೋದು ನನಗೆ ಇಷ್ಟ ಆಗಲಿಲ್ಲ ಮಚ್ಚ, ಅದಕ್ಕೆ ನಾನು ಬಿ ಕಾಮೇ ತಗೊಂಡೆ. ಸಾರಿ ಲೇ, ಸಾರಿ ರೋಹನ್, ಸಾರಿ ಮಚ್ಚ. ಛೇ, ದುಡುಕ್ಬಿಟ್ಟೆ, ಕಾಲರಿಗೆ ಕೈ ಹಾಕಿ ಬರ್ತಿತ್ತು ಅನ್ಸುತ್ತೆ. ಸರಿ, ನಮ್ಮ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಕೊಟ್ಟು ಯಾವಾಗಲೂ ಅವನೇ ಸಾರಿ ಕೇಳ್ತಾನೆ, ಬಟ್ ಈ ಸತಿ ನಾನೇ ಕೇಳಬೇಕು. ಸರಿ, ಫೋನ್ ಮಾಡೋಣ. ಫೋನ್ ಮಾಡೋದು ಬೇಡ, ಮಾತಾಡೋಕ್ಕೆ ಮುಖ ಇಲ್ಲ, ಮೆಸೇಜ್ ಮಾಡೋಣ. ಯಾರಿರ್ಬೋದು? ಜೋಸೆಫ್ ಏನಾರೋ ಬನ್ನ. ಏ ಜೋಸೆಫ್, ಏನಿದು ಬ್ಲಡ್? ಕೂಲ್. ಅಯ್ಯೋ, ನನ್ಗೇನ್ ಆಗಿಲ್ಲ. ನೀನ್ ಒಳಗಡೆ ಬಾಪ, ಫಸ್ಟ್ ಬ್ಲಡ್ ಅಲ್ಲಿ ಸೋರ್ತಾ ಇದೆ. ಮೊದ್ಲು ಮಾತ್ ನಿಲ್ಸು. ಸಾರಿ ಕೇಳ್ಬೇಕು. ಸಾರಿ ರೋಹನ್. ನೀನಿಲ್ಲಿ, ನಾನು ಫಸ್ಟ್ ಏಡ್ ಕಿಟ್ ತರ್ತೀನಿ. ಫೋನ್ ಬೇರೆ ಯಾರಪ್ಪ? ಹಲೋ ಸ್ಯಾಮ್, ಏನೋ ನಿಂದು? ಅಲ್ಲಿ ಜೋಸೆಫ್ಗೆ ಆಕ್ಸಿಡೆಂಟ್ ಆಗಿದೆ ಕಣೋ, ಮನೆಗೆ ಬಂದಿದ್ದಾನೆ, ಫಸ್ಟ್ ಏಡ್ ಮಾಡ್ತಿದ್ದೀನಿ, ಸ್ವಲ್ಪ ಹೊತ್ತು ಮಾಡ್ತೀನಿ ತಡಿ. ನೋಡೋ ಜೋಸೆಫ್, ನಿನ್ಗೆ ಆಕ್ಸಿಡೆಂಟ್ ಆಗಿರೋದು ಸ್ಯಾಮ್ಗೂ ಗೊತ್ತಾಗ್ಬಿಟ್ಟಿದೆ. ಏನು ನೀನು, ಹೆಂಗೋ ಬಿದ್ದು ಬಂದೆ, ನಿನ್ನ ಜೊತೆ ಸ್ಯಾಮ್ ಇರಲಿಲ್ವಾ? ನೋಡು, ಮತ್ತೆ ಫೋನ್ ಮಾಡ್ತಾವನೆ. ಏನೋ ನಿಂದು, ಜೋಸೆಫ್ ಸತ್ತೋದ್ನ? ಲೋ, ಏನೋ ಮಾತಾಡ್ತಿದ್ಯಾ, ಆಕ್ಸಿಡೆಂಟ್ ಮಾಡ್ಕೊಂಡು ಮನೆಗೆ ಬಂದವನು. ಏನೋ ಮಾತಾಡ್ತಿದ್ಯಾ, ಮುಂದೆ ಕೂತಿದ್ದೀನಿ ನಾನು. ತಿಳಿ ಬಂದಿರೋದು ಯಾರು? ಹಲೋ ಹಲೋ ರೋಹನ್, ಕೇಳಿಸ್ತಿದ್ಯಾ? ಸಾರಿ, ಇಟ್ಸ್ ನಾಟ್ ಜಸ್ಟ್ ಅ ವರ್ಡ್, ಇಟ್ಸ್ ಎನ್ ಎಮೋಷನ್ ವಿಚ್ ಸೇವ್ಸ್ ರಿಲೇಷನ್ಶಿಪ್.